ನಮಸ್ಕಾರ ವೀಕ್ಷಕರೆ, ಸಬಿ ಕುಕ್ಸ್ಗೆ ಸ್ವಾಗತ. ನಾವಿವತ್ತು ನಿಂಬೆಹಣ್ಣಿನ ದಿಢೀರ್ ಉಪ್ಪಿನಕಾಯಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀವಿ. ನಿಂಬೆಕಾಯಿ ಅಥವಾ ನಿಂಬೆಹಣ್ಣಿಂದ ಹಸಿಮೆಣಸು, ನಿಂಬೆಕಾಯಿ ಮತ್ತು ಒಂದು ಎರಡು ಮೂರು ಸಾಮಗ್ರಿಗಳು ಸುಲಭವಾಗಿ 10 ನಿಮಿಷದಲ್ಲಿ ತಯಾರಾಗೋ ಉಪ್ಪಿನಕಾಯಿ. ಸುಮಾರು ದಿನ ಇದನ್ನ ಇಟ್ಕೊಳ್ಬಹುದು ನೀವು. ಅಂದರೆ ಉಪ್ಪಿನಕಾಯಿ ಮಾಡೋದು ಅಂದರೆ ತುಂಬ ಕಷ್ಟದ ಕೆಲಸ ಅಂತ ಸುಮಾರು ಜನಕ್ಕೆ ಅನಿಸುತ್ತೆ. ಅದನ್ನು ಅಂಗಡಿಯಿಂದ ತರೋದಷ್ಟೇ, ಮನೇಲಿ ಮಾಡೋದು ಕಷ್ಟ, ಸ್ವಲ್ಪ ಟೈಮ್ ಬೇಕು ಅಂತ ಅಂದ್ಕೊಡ್ತೀವಲ್ಲ ನಾವು. ಆದರೆ 10 ನಿಮಿಷದಲ್ಲಿ ಬಾಯಿ ರುಚಿ ಹೆಚ್ಚಿಸುವಂಥ ದಿಢೀರ್ ಉಪ್ಪಿನಕಾಯಿ ಮಾಡೋದು ಹೇಗೆ? ಹಸಿಮೆಣಸಿದೆ, ನಿಂಬೆಕಾಯಿ ಇದೆ, ಅದ್ರ ಜೊತೆಗೆ ಒಂದಿಷ್ಟು ಸಾಮಗ್ರಿಗಳು ಬೇರೆ ಇವೆ. ನಾವೀಗ ನೋಡ್ತಾ ಹೋಗೋಣ, ಶುರು ಮಾಡೋಣ. ಈಗ ನೋಡಿ, ಈಗ ಆಲ್ರೆಡಿ ನಾನು ನಿಂಬೆಕಾಯಿ ಮತ್ತು ಹಸಿಮೆಣಸು ತೋರಿಸಿದ್ನಲ್ವಾ, ಅದ್ರ ಜೊತೆಗೆ ಈ 4 ಸಾಮಗ್ರಿಗಳು, ಅರಿಶಿನದ ಪುಡಿ, ಸಾಸಿವೆ, ಇಂಗು, ಸ್ವಲ್ಪ ಸಕ್ಕರೆ, ಇದಿಷ್ಟು ಬೇಕಾಗತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಗ್ಗರಣೆಗೆ ಎಣ್ಣೆ, ಇದೆರಡನ್ನು ನಾನು ಇಲ್ಲಿ ತೋರಿಸ್ತಾ ಇಲ್ಲ, ಆಮೇಲೆ ನಾವು ಹೇಗೂ ಒಗ್ಗರಣೆ ಹಾಕ್ಕೊಳ್ತೀವಲ್ವ ಆಗ ನೋಡೋಣ. ಈಗ ಶುರು ಮಾಡೋಣ. ಮೊದಲು ನಿಂಬೆಕಾಯನ್ನು ನಾವು ಹೆಚ್ಕೋತೀವಿ. ಮಾಡಿಬಿಟ್ರೆ ಸಾಕು, ಈ ಥರ ಚಿಕ್ಕ ಚಿಕ್ಕ ಪೀಸ್ ಮಾಡಿ ಹೆಚ್ಕೋಬೇಕು. ನಾರ್ಮಲ್ ನೀವು ಎಲ್ಲ ಚಿತ್ರಾನ್ನಕ್ಕೆ ಯೂಸ್ ಮಾಡೋ ಜ್ಯೂಸ್ ಮಾಡೋ ಲೆಮನ್ ಇರುತ್ತಲ್ವ, ಅದೇ ಲೆಮನ್ ಯಾವುದಾದ್ರೂ ಸರಿ, ಚಿಕ್ಕ ಚಿಕ್ಕ ಹೋಳಾಗಿ ನಾವು ಹೆಚ್ಕೋತಾ ಇದ್ದೀವಿ. ನೋಡಿ, ಚಾಕುಲೆಲ್ಲ ಕಟ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು, ಗಟ್ಟಿ ಇರೋದ್ರಿಂದಾಗಿ ನಾವು ಅದಕ್ಕೆ ಈ ಕತ್ತರಿಸೋ ಮಣೆ ಇರುತ್ತಲ್ವ ಅದರಲ್ಲೇ ಕಟ್ ಮಾಡ್ಕೋತಾ ಇದ್ದೀವಿ. ನೋಡಿ, ಈ ಥರ ನಿಂಬೆಹಣ್ಣನ್ನು ಒಂದು 3-4 ಹಣ್ಣನ್ನು ಕಟ್ ಮಾಡಿಟ್ಕೊಂಡಿದ್ದೀವಿ. ಈಗ ಹಸಿಮೆಣಸಿನಕಾಯನ್ನ ನಾವು ಕತ್ತರಿಸ್ಕೊಳ್ತಾ ಇದ್ದೀವಿ. ಉದ್ದುದ್ದ ಸೀಳ್ಕೊಂಡು ಹೆಚ್ಕೊಳ್ಳೋದು. ಇಲ್ಲಿ ಉಪ್ಪಿನಕಾಯಲ್ಲಿ ಸಾಮಾನ್ಯವಾಗಿ ನಾವು ಹಸಿಮೆಣಸಿನಕಾಯಿ ಉಪ್ಪಿನಕಾಯಿ ಅಂತಲೇ ಸಪ್ರೇಟಾಗೂ ಸಿಗುತ್ತೆ. ಇದು ಖಾರಕ್ಕೆ ಅಂತ ಮಾತ್ರ ಹಾಕೋದಲ್ಲ, ಇದು ಕೂಡ ಈಗ ಉಪ್ಪಿನಕಾಯಿ ಹೋಳು ಹೇಗೆ ನಿಂಬೆಕಾಯಿ ಸಿಗುತ್ತೋ ಅದೇ ಥರ ಎಲ್ಲ ಹುಳಿ ಹೀರ್ಕೊಂಡು ಹಸಿಮೆಣಸಿನಕಾಯಿ ಖಾರ ಹೋಗೇ ಬಿಡುತ್ತೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಖಾರ ಇಷ್ಟಪಡದೇ ಇರೋರು ಅಯ್ಯೋಯ್ಯೋ ಇಷ್ಟೊಂದು ಹಸಿಮೆಣಸಿನಕಾಯಿನ ಇದು ತಿನ್ನೋಕ್ಕಾಗತ್ತಾ ಅಂತ ಅಂದ್ಕೊಳ್ಬೇಡಿ. ಹಸಿಮೆಣಸಿನಕಾಯಿ ಖಾರ ಒಂದು ಸ್ವಲ್ಪನೂ ಇರಲ್ಲ, ಈ ಹುಳಿ ಎಲ್ಲ ಹೀರ್ಕೊಂಡು ಉಪ್ಪು ಹುಳಿ ಎಲ್ಲ ಸೇರಿಬಿಟ್ಟು ಖಾರ ಹೋಗೇ ಬಿಡುತ್ತೆ. ತುಂಬ ರುಚಿಯಾಗಿ ಸಿಗುತ್ತೆ ಅದು ಬಾಯಿಗೆ ಊಟ ಮಾಡುವಾಗ. ನೋಡಿ, ಈಗ ಹಸಿಮೆಣಸಿನಕಾಯಿನೂ ನಾವು ಹೆಚ್ಚಿಟ್ಕೊಂಡಿದ್ದೀವಿ. ಹಸಿಮೆಣಸಿನಕಾಯಿ, ನಿಂಬೆಕಾಯಿ ಹೆಚ್ಕೊಂಡಿರೋದು, ಆಲ್ರೆಡಿ ನಾವು ಇಟ್ಕೊಂಡಿರುವಂಥ 4 ಸಾಮಗ್ರಿಗಳು, ಸಕ್ಕರೆ, ಸಾಸಿವೆ, ಅರಿಶಿನದ ಪುಡಿ ಮತ್ತು ಗಟ್ಟಿ ಇಂಗು, ಇವಿಷ್ಟು ರೆಡಿಯಾಗಿದೆ. ಈಗ ನಾವು ಉಪ್ಪಿನಕಾಯಿ ಮಾಡೋಣ. ಇಷ್ಟು ಹೆಚ್ಕೊಂಡು ರೆಡಿ ಮಾಡ್ಕೊಂಡ್ಬಿಟ್ರೆ ಎಷ್ಟು ಬೇಗ ರೆಡಿ ಆಗುತ್ತೆ ನೋಡಿ ಉಪ್ಪಿನಕಾಯಿ. ಇನ್ನೇ ಬಿಸಿಗೆ ಇಟ್ಕೊಂಡಿದ್ದೀವಿ ಆಲ್ರೆಡಿ ಒಂದು 4-5 ಸ್ಪೂನು. ಸ್ವಲ್ಪ ಜಾಸ್ತಿ ಹಾಕ್ಕೋತೀರಾ ಉಪ್ಪಿನಕಾಯಿ ಚೆನ್ನಾಗಿ ಎಣ್ಣೆ ಸಿಗಲಿ ಅಂದರೂ ಹಾಕ್ಕೋಬೋದು. ನಾವು ಒಂದು 4-5 ಸ್ಪೂನ್ ಎಣ್ಣೆನ ಈಗ ಬಿಸಿಗೆ ಇಟ್ಕೊಂಡಿದ್ದೀವಿ. ಅದು ಬಿಸಿ ಆಗಿದೆ ಆಲ್ರೆಡಿ. ಈಗ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಮೊದಲು ಹಸಿಮೆಣಸಿನಕಾಯಿ ಹಾಕ್ಕೊಳ್ತಾ ಇದ್ದೀವಿ. ಯಾಕೆ ಮೊದಲು ಹಸಿಮೆಣಸಿನಕಾಯಿ ಆಮೇಲೆ ಸಾಸಿವೆ ಎಲ್ಲ ಹಾಕ್ತೀವಿ ಅಂದರೆ, ಸ್ವಲ್ಪ ಅದು ಸ್ವಲ್ಪ ಫ್ರೈ ಆಗಬೇಕು, ಆಮೇಲೆ ಹಾಕಿದ್ರೆ ಟೈಮ್ ಬೇಕಾಗುತ್ತೆ. ಹಾಗಾಗಿ ಫಸ್ಟು ಹಸಿಮೆಣಸಿನಕಾಯಿನೇ ಫ್ರೈ ಮಾಡ್ಕೋತಾ ಇದ್ದೀವಿ ನಾವು. ಸ್ವಲ್ಪ ಅದು ಫ್ರೈ ಆಯಿತು, ಮೆತ್ತಗಾಯಿತು ಅಂತ ಅನ್ನಿಸ್ದಾಗ ನೀವು ಇಂಗು ಸಾಸಿವೆ ಎಲ್ಲ ಸೇರಿಸ್ಬೋದು. ಈಗ ಸೇರಿಸ್ಕೊಳ್ತಾ ಇದ್ದೀವಿ ನಾವು ಸಾಸಿವೆ ಮತ್ತು ಅರಿಶಿನದ ಪುಡಿ ಮತ್ತು ಗಟ್ಟಿ ಇಂಗು. ನಾನು ಸಾಮಾನ್ಯ ಈ ಹಿಂದೆನೂ ಹೇಳ್ತಾನೆ ಬಂದಿದ್ದೀನಿ, ಮತ್ತೆ ಹೇಳ್ತಾ ಇದ್ದೀನಿ ಈ ಇದಕ್ಕೂ, ಗಟ್ಟಿ ಇಂಗಿರುತ್ತಲ್ವ ಉಂಡೆ ಇಂಗು, ಅದು ರುಚಿ ತುಂಬ ಕೊಡುತ್ತೆ ನಿಮ್ಗೆ. ಉಪ್ಪಿನಕಾಯಿಗಂತೂ ಗಟ್ಟಿ ಹಿಂಗೆ ಯೂಸ್ ಮಾಡಿ, ಎಲ್ಲರೂ ಪೌಡರ್ ಇಂಗನ್ನು ಯೂಸ್ ಮಾಡಿದ್ರೆ ಅಷ್ಟು ರುಚಿ ಬರಲ್ಲ, ಆ ಘಮ ಹಾಕುವಾಗ ಅಷ್ಟೇ ಇರುತ್ತೆ, ಹೊರಟೋಗ್ಬಿಡತ್ತೆ. ಅದೇ ಗಟ್ಟಿ ಹಿಂಗೆ ಯೂಸ್ ಮಾಡಿದ್ರೆ ನಿಮಗೆ ಯಾವಾಗಲೂ ಆ ಉಪ್ಪಿನಕಾಯಿ ಮುಗಿಯೋ ತನಕನೂ ಅದೇ ಟೇಸ್ಟ್ ಉಳ್ಕೊಳ್ಳುತ್ತೆ. ಎಲ್ಲ ಅಡುಗೆಗೂ ನಾವಂತೂ ಗಟ್ಟಿ ಹಿಂಗೆ ಬಳಸ್ತೀವಿ. ಹಾಗಾಗಿ ನೋಡಿ, ಈ ಥರ ಅದನ್ನು ಆ ಇಂಗು ಕರಗಲಿ ಅಂತ ನಾವು ಸೌಟಲ್ಲಿ ಚೆನ್ನಾಗಿ ಅದನ್ನು ತಿರುಗಿಸ್ಕೊಳ್ತಾ ಇದ್ದೀವಿ. ಈಗ ಹಾಕಿದ್ದೀವಿ ಎಲ್ಲನೂ, ಸಾಸಿವೆ, ಅರಿಶಿನದ ಪುಡಿ ಮತ್ತು ಇಂಗು, ಹಸಿಮೆಣಸಿನಕಾಯಿನೂ ಸುಮಾರು ಬಾಡ್ತಾ ಇದೆ, ಸ್ವಲ್ಪ ಸಾಫ್ಟ್ ಆಗ್ತಾ ಇದೆ. ಈಗ ನಾವು ಕಟ್ ಮಾಡ್ಕೊಂಡಿರೋ ನಿಂಬೆಕಾಯಿನ ಆ ಹೋಳುಗಳನ್ನು ಹಾಕ್ಕೊಳ್ಳೋಣ.
ನಿಂಬೆ ಹೋಳು ಹಾಕ್ಕೊಂಡು ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಉಪ್ಪು ಸೇರಿಸ್ಕೊಳ್ಳೋಣ. ನಾವು ಹರಳು ಉಪ್ಪು ಹಾಕ್ಕೋತೀವಿ, ನೀವು ನಾರ್ಮಲ್ ಯಾವ್ದು ಯೂಸ್ ಮಾಡ್ತೀರೋ ಅದನ್ನು ಹಾಕ್ಕೊಳ್ಳಿ. ಉಪ್ಪು ಸರಿಯಾಗಿ ನೀವು ಎಷ್ಟು ಬೇಕು ರುಚಿಗೆ ಅನ್ನೋದನ್ನು ನೋಡ್ಕೊಂಡು ಹಾಕ್ಕೊಳ್ಳಿ. ಯಾಕಂದರೆ ಹುಳಿ ತುಂಬ ಇರುತ್ತಲ್ವಾ, ಅದಕ್ಕೆ ತಕ್ಕ ಹಾಗೆ ಬ್ಯಾಲೆನ್ಸ್ ಮಾಡಬೇಕು. ಖಾರ, ಹುಳಿ, ಉಪ್ಪು ಇದೆಲ್ಲವನ್ನು ಬ್ಯಾಲೆನ್ಸ್ ಮಾಡೋಕ್ಕೆ ಸಿಹಿನೂ ಸೇರಿಸ್ಬೇಕು. ನಾವು ಆಲ್ರೆಡಿ ಸಕ್ಕರೆ ತೋರಿಸಿದ್ವಲ್ವ, ಬೆಲ್ಲ ಅಷ್ಟು ಚೆನ್ನಾಗಿ ಹೊಂದಲ್ಲ, ಹಾಕ್ಕೋಬೋದು ಪ್ರಾಬ್ಲಮ್ ಇಲ್ಲ, ಬಟ್ ಸಕ್ಕರೆ ಹಾಕಿದರೆ ಚೆನ್ನಾಗಿರುತ್ತೆ. ಹಾಗಾಗಿ ಸಕ್ಕರೆ ಸ್ವಲ್ಪ ಒಂದು 2 ಸ್ಪೂನ್ನಷ್ಟು ಸಕ್ಕರೆ. ತುಂಬ ಸಿಹಿ ಸಿಹಿ ಆಗಲ್ಲ ಇದು, ಮತ್ತೆ ಹುಳಿ ಖಾರ ಎಲ್ಲ ಇರೋದ್ರಿಂದಾಗಿ ಆ ಸಿಹಿ ಅಂಶ ನಿಮಗೆ ಜಾಸ್ತಿ ಸಿಗೋಲ್ಲ, ಬ್ಯಾಲೆನ್ಸ್ ಆಗುತ್ತೆ ಅಷ್ಟೇ. ಒಂದು ಸ್ವಲ್ಪ 2 ಸ್ಪೂನ್ನಷ್ಟು ಸೇರಿಸ್ಕೊಂಡ್ವಿ ನೋಡಿ ಇಷ್ಟೇ. ಈಗ ಹಾಕೋದೆಲ್ಲ ಮುಗಿದಿದೆ, ಇದಕ್ಕೆ ಸ್ವಲ್ಪ ಹೊತ್ತು ಬೇಯೋಕೆ ಬಿಡಬೇಕು. ಒಂದು ಪಾತ್ರೆ ಏನಾದರೂ, ಒಂದು ಪ್ಲೇಟ್ ಏನಾದರೂ ಮುಚ್ಚೋಣ. ಈಗ ಒಂದು 5-10 ನಿಮಿಷ ಇದನ್ನು ಬೇಯೋಕೆ ಬಿಡೋದು. ನೋಡಿ ಈ ಥರ ಕುದೀತಾ ಇದೆ. ಒಂದು ಸಲ ಬೇಕಾದರೆ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ಒಂದೇ ಸೈಡ್ ಮಸಾಲೆ ಹೋಗ್ಬಿಡುತ್ತೆ, ಹಾಗಾಗಿ ಒಂದು ಸಲ ಮಿಕ್ಸ್ ಮಾಡಿ ಮತ್ತೆ ಮುಚ್ಚಿಡೋಣ. ನಮಗೆ ನೋಡಿ ಈ ಥರ ಒಂದು ಸಲ ರಸ ಬಿಟ್ಕೊಂಡು ತೆಳುವಾಗುತ್ತೆ ಅದು, ನಿಂಬೆ ರಸ ಎಲ್ಲ ಹೊರಗಡೆ ಬಂದು. ಮತ್ತೊಂದು ಸ್ವಲ್ಪ ಕುದಿಸಿ 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 ಸ್ವಲ್ಪ ನೀರು ಬತ್ತಬೇಕು. ಕಂಪ್ಲೀಟ್ ಆಗಲ್ಲ, ಸ್ವಲ್ಪ ತೆಳುನೇ ಇರುತ್ತೆ, ಸ್ವಲ್ಪ ನೀರು ಬತ್ತಬೇಕು ಅಲ್ಲಿ ತನಕ ನಾವು ಕುದಿಸ್ಕೊಳ್ಬೇಕು ಅದನ್ನು. ನೋಡಿ ಈ ಥರ ಆಗಿದೆ. ಈಗ ಆಲ್ಮೋಸ್ಟ್ ಆಗ್ತಾ ಬಂತು, ಇನ್ನೊಂದು 2 ನಿಮಿಷ ಅಷ್ಟೇ. ರಸ ಎಲ್ಲ ಬತ್ತಿದೆ ಅದು, ಕಂಪ್ಲೀಟ್ ಬತ್ತಬಾರ್ದು, ಸ್ವಲ್ಪ ಉಳ್ಕೊಂಡಿದೆ. ತುಂಬ ತೆಳೂ ಇಲ್ಲ, ತುಂಬ ಥಿಕ್ಕಾಗೂ ಇಲ್ಲ. ಈ ಥರ ಮೀಡಿಯಮ್ ಆಗಿ ಕನ್ಸಿಸ್ಟೆನ್ಸಿಗೆ ಬರೋ ಥರ ನೋಡ್ಕೊಳ್ಳಿ. ದಿಢೀರ್ ನಿಂಬೆಕಾಯಿ ಉಪ್ಪಿನಕಾಯಿ ಎಷ್ಟು ಘಮ ಬರ್ತಾ ಇದೆ ಇಲ್ಲಿ ನಿಂತ್ಕೊಂಡ್ರೆ ಅಂದರೆ, ನಿಂಬೆ ರಸ, ಇಂಗಿನ ಸುವಾಸನೆ ಬರ್ತಾ ಇದೆ. ತುಂಬ ರುಚಿಯಾಗಿರುತ್ತೆ ಇದು ತಣದ ಮೇಲೆ, ಇದು ಆರಿದ ಮೇಲೆ ಬಿಸಿ ಜಾರಿಗೆ ಹಾಕ್ಕೊಳ್ಳೋಣ ನಾವು. ಈಗ ನಿಂಬೆಕಾಯಿ ಉಪ್ಪಿನಕಾಯಿ ರೆಡಿಯಾಗಿದೆ. ಆಲ್ರೆಡಿ ನಾವು ನೀರು ನಿಂಬೆ ಹೇಗೆ ಮಾಡೋದು, ವರ್ಷಗಟ್ಟಲೆ ನಿಂಬೆಕಾಯಿನ ಪ್ರಿಸರ್ವ್ ಮಾಡೋದು ಹೇಗೆ ಅನ್ನುವಂಥ ವೀಡಿಯೋನ ಮಾಡಿ ಹಾಕಿದ್ದೀವಿ. ಅದರಿಂದ ಪ್ರಿಸರ್ವ್ ಮಾಡಿದ, ಸಂಗ್ರಹಿಸಿಟ್ಟಂಥ ನಿಂಬೆಯಿಂದ ಹೇಗೆ ಉಪ್ಪಿನಕಾಯಿ ಮಾಡೋದು ಅನ್ನೋದನ್ನು ತೋರಿಸಿದ್ದೀವಿ. ಇದು ದಿಢೀರಾಗಿ ಹಸಿಯಾಗಿ ಮಾಡುವಂಥ ಉಪ್ಪಿನಕಾಯಿ ನಿಂಬೆಕಾಯಿಯಿಂದ. ನಿಂಬೆಕಾಯಿ ಹಸಿ ಉಪ್ಪಿನಕಾಯಿ ಅಂತಲೂ ಹೇಳಬಹುದು ಇದನ್ನು. ಈಗ ರೆಡಿಯಾಗಿದೆ. ಮಾಡಿದ ದಿನ ಸ್ವಲ್ಪ ಕಹಿ ಇರುತ್ತೆ, ಯಾಕೆಂದರೆ ನಾವು ಈ ಹಸಿರು ಬಣ್ಣದ ನಿಂಬೆಯಿಂದ ಮಾಡಿದ್ದೀವಿ. ನಮ್ಮ ಮನೆಯಲ್ಲೇ ನಾವು ಬೆಳೆಯುವಂಥ ದಪ್ಪ ನಿಂಬೆ ಇದು, ಸ್ವಲ್ಪ ಅದರ ಸಿಪ್ಪೆ ಕಹಿ ಬರುತ್ತೆ. ಹಾಗಾಗಿ ಮಾಡಿದ ದಿನ ಸ್ವಲ್ಪ ಕಹಿ ಇರುತ್ತೆ, ಆಮೇಲೆ ನೆಕ್ಸ್ಟ್ ಡೇ ಸರಿ ಹೋಗುತ್ತೆ. ಆದರೆ ನಾರ್ಮಲ್ ನಾವು ಮಾರ್ಕೆಟಲ್ಲಿ ಸಿಗೋ ನಿಂಬೆಯಿಂದ ಮಾಡಿದ್ರೆ ಅಷ್ಟು ಕಹಿನೂ ಇರಲ್ಲ, ನೆಕ್ಸ್ಟ್ ಡೇ ಅಂತೂ ತುಂಬ ಚೆನ್ನಾಗಿ ತಿನ್ನೋದಕ್ಕೆ ಸೂಪರಾಗಿ ಬರುತ್ತೆ. ಇದು ಟ್ರೈ ಮಾಡಿ ನೋಡಿ. ಯಾವ ಮಸಾಲೆನೂ ಬೇಕಾಗಲ್ಲ ಇದಕ್ಕೆ, ಅಂದರೆ ಕೆಂಪು ಮೆಣಸು ಹಾಕಿ ಉಪ್ಪಿನಕಾಯಿ ಅನ್ನೋ ಥರ ಅಲ್ಲ. ಇದು ಸ್ಪೆಷಲ್ಲಾಗಿ ನೋಡಿ ಇಷ್ಟು ಕ್ವಿಕ್ಕಾಗಿ 10 ನಿಮಿಷದಲ್ಲಿ ಉಪ್ಪಿನಕಾಯಿ ರೆಡಿ ಮಾಡ್ಬೋದು. ತಿಂಗಳುಗಟ್ಟಲೆ ಇದನ್ನು ಇಟ್ಕೊಳ್ಬೋದು. ವೀಕ್ಷಕರೆ ಟ್ರೈ ಮಾಡಿ ನೋಡಿ, ನೀವು ಕಮೆಂಟ್ ಮಾಡಿ ಹೇಗಾಯಿತು ನೀವು ಟ್ರೈ ಮಾಡಿದಾಗ ಅಂತ. ಹಾಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಮಿಸ್ ಮಾಡದೆ ಸವಿ ಕುಕ್ಸ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಕ್ಲಿಕ್ ಮಾಡಿದರೆ ಎಲ್ಲ ವೀಡಿಯೋಸ್ ನೋಡ್ಬೋದು ನೀವು. ಥ್ಯಾಂಕ್ ಯು.